ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಫ್ರೆಂಡ್ಸ್, ಮಂಡ್ಯ ಮೈಸೂರು ಕಡೆ ಸ್ಪೆಷಲ್ ಅಂತಾನೆ ಹೇಳ್ಬೋದು ಉಪ್ಸಾರು. ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ನಾನು ಒಂದು ಕಟ್ಟು ಚಿಲ್ಕರವೆ ಸೊಪ್ಪು ತಗೊಂಡಿದ್ದೀನಿ, ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. 1/4 ಕೆಜಿಯಷ್ಟು ಹಸಿ ಅವರೆಕಾಳು ತಗೊಂಡಿದ್ದೀನಿ, ಇದು ಅಷ್ಟೇ ವಾಶ್ ಮಾಡಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು 13 ಇದೆ. ಕಲರ್ಗೋಸ್ಕರ ಬ್ಯಾಡಿಗೆ ತಗೊಂಡಿದ್ದೀನಿ 2. ಇದು ಪ್ಯೂರ್ಲಿ ಆಪ್ಷನಲ್, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. 1 ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಮೆಣಸು ತೊಗೊಬೇಕಾಗುತ್ತೆ. ಫ್ರೆಂಡ್ಸ್, 1 ಸ್ಪೂನ್ ಇದಾದರೆ 1/2 ಸ್ಪೂನ್ ಇದು, ಒಂದು ಸ್ವಲ್ಪ ಹುಣಸೆ ಹಣ್ಣು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅವರೆಕಾಳು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಈಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ದಂಟಿನ ಸೊಪ್ಪು, ಸಬ್ಬಕ್ಸಿ ಸೊಪ್ಪು ಹಾಕ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಚಿಲ್ಕರವೇನು ಹಾಕ್ಬೋದು, ನಾನು ಚಿಲ್ಕರವೆ ಸೊಪ್ಪು ತಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ನೀರು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, 1.25 ಲೀಟ್ರಷ್ಟು ನಾನು ನೀರು ಹಾಕ್ತಾ ಇದ್ದೀನಿ, ಸಾಕು. ಫ್ರೆಂಡ್ಸ್, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ, 1 ವಿಷನ್ ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಡ. ಫ್ರೆಂಡ್ಸ್, 1 ಬಾಂಡ್ಲಿ ತಗೊಂಡಿದ್ದೀನಿ, ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಎಣ್ಣೆ ಹಾಕಬಾರ್ದು, ಹಾಗೆ ಹುರಿಬೇಕಾಗುತ್ತೆ. ಒಂದು ಸ್ವಲ್ಪ ಇದು ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇದೊಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಬೇಕಾಗುತ್ತೆ, ಸೀಸಬಾರ್ದು ಮೆಣಸಿನ್ಕಾಯಿನ. ಫ್ರೆಂಡ್ಸ್ ನೋಡಿ, ಸಾಕು, ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ. ಈಗ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಸ್ಟೌವ್ ಆಫ್ ಮಾಡಿದ್ಮೇಲೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಸಾಕು. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾವೇನೀಗ ಹುರಿದಿಟ್ಕೊಂಡ್ವಲ್ಲ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, 1 ಗೆಡ್ಡೆ ಬೆಳ್ಳುಳ್ಳಿ, ಇದನ್ನು ಸಿಪ್ಪೆ ಸುಳಿದ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಜೀರಿಗೆ ಮತ್ತು ಮೆಣಸು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಫುಲ್ಲು ನುಣ್ಣಗ್ಬೇಡ, ತರಿತರಿಯಾಗಿದ್ದರೂ ಓಕೆನೇ. ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಕುಕ್ಕರ್ ಕೂಗಿ ಯಾರಿ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ, ಕಾಳೆಲ್ಲನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ, ಸಾಕು 1 ಕೂಗು. ಫ್ರೆಂಡ್ಸ್ ನೋಡಿ, 1 ಬಾಂಡ್ಲಿನ ಅಲ್ಲ ಒಂದು ಪಾತ್ರೆನ ಇಟ್ಬಿಟ್ಟು ಸ್ಟ್ರೈನರಲ್ಲಿ ಇದನ್ನು ನೀರೊಂದು ಸ್ವಲ್ಪ ಬಸ್ಕೊಂಬಿಡಿ. ಫ್ರೆಂಡ್ಸ್ ನೋಡಿ, ಸಾಕು ನೋಡಿ, ಉಪ್ಪೆಸರು ರೆಡಿಯಾಗಿದೆ. ಈಗ ಕಾಳಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, 1 ಬಾಂಡ್ಲಿ ಬಿಸಿಗಿಟ್ಟಿದ್ದೀನಿ, 1-2 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸಾಕು ಎಣ್ಣೆ ಬಿಸಿಯಾಗಲಿ. ಫ್ರೆಂಡ್ಸ್ ನೋಡಿ, ಎಣ್ಣೆ ಬಿಸಿಯಾಗಿದೆ, 1-5 ಬೆಳ್ಳುಳ್ಳಿ ನಾನವ್ರೆ ಈ ರೀತಿ ಕುಟ್ಟಿಟ್ಕೊಟ್ಟಿದ್ದೀನಿ, 1-5 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ. ಫ್ರೆಂಡ್ಸ್ ನೋಡಿ, ಸಾಕು 1-2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈರುಳ್ಳಿ ಫ್ರೈ ಮಾಡಿ. ಫ್ರೆಂಡ್ಸ್ ನೋಡಿ, 1/3 ಒಣಮೆಣಸಿನ್ಕಾಯಿನ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಬಸ್ತಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳು, ಅದನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡಿ. ಫ್ರೆಂಡ್ಸ್ ನೋಡಿ, ಪಲ್ಯ ರೆಡಿ ಆಯಿತು. ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿತುರಿ ಹಾಕ್ತಾ ಇದ್ದೀನಿ, ಫ್ರೆಶ್ ತೆಂಗಿನ ಕಾಯಿತುರಿ ಇದು. ಫ್ರೆಂಡ್ಸ್, ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಹಾಕಿ. ಫ್ರೆಂಡ್ಸ್, ನಾನೊಂದು 1/4 ಕಪ್ಪಷ್ಟು ಹಾಕಿದ್ದೀನಿ, ಕಪ್ಪು ತುಂಬ ಚಿಕ್ಕದು, 1/4 ಕಪ್ಪಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡಿ, ಪಲ್ಯ ರೆಡಿ ಆಯಿತು. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ, ಉಪ್ಸಾರು ಪಲ್ಯ. ಫ್ರೆಂಡ್ಸ್ ನೋಡಿ, ಉಪ್ಸಾರು ಖಾರ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ರಾಗಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವು ನಿಮ್ಮ ಮನೇಲಿ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ,
ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.